ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे ब्रह्मस्वरूपा परमा ज्योतिरूपा सनातनी सर्वविद्याधिदेवीया तस्यै वाचे नमो नमः। अदः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरं स्वस्त्यस्तु सतां हरिः ओम्। ಭಗವಂತನ ವಿಭೂತಿ ರೂಪಗಳ ಪರಿಚಯವನ್ನು ತಾನೇ ಸ್ವತಃ ಅರ್ಜುನನಿಗೆ ಮಾಡಿಕೊಡುವಾಗ ಅನೇಕ ವಿಶೇಷ ಅಂಶಗಳನ್ನು ಭಗವಂತನ ಬಗ್ಗೆ ನಾವು ತಿಳ್ಕೊಳ್ಬೇಕಾದದನ್ನು ಹೇಳ್ತಾ, ಚಲಿಸುವಂತಹ ಪದಾರ್ಥಗಳಲ್ಲಿ ಅತ್ಯಂತ ಪ್ರಧಾನವಾಗಿ ಗಾಳಿಯಾಗಿ ನಾನೆನಿಸಿ ಎಲ್ಲವನ್ನು ಪವಿತ್ರೀಕರಿಸುವ ಶಕ್ತಿಯಾಗಿದ್ದೇನೆ. ಶಸ್ತ್ರವನ್ನು ಹಿಡಿದು ಹೋರಾಡಿದಂತಹ ಕ್ಷತ್ರಿಯರ ಹಿರಿಯನೆನಿಸಿ ರಾಮನಲ್ಲಿ ನಾನು ನಿಂತಿದ್ದೇನೆ, ರಾಮನೇ ಆಗಿದ್ದೇನೆ. ಶಸ್ತ್ರಭೃತಾಂ, ಶಸ್ತ್ರವನ್ನು ತೊಟ್ಟು ನಿಲ್ಲುವುದು ಜಗತ್ತಿನ ರಕ್ಷಣೆಗಾಗಿ. ಮರ್ಯಾದಾ ಪುರುಷೋತ್ತಮನೆನಿಸಿ ಒಬ್ಬ ಸಾಮಾನ್ಯ ಮನುಷ್ಯನ ಎಲ್ಲ ಒಳತೋಟಿಗಳನ್ನು ಹಾಗೆಯೇ ಬಿಚ್ಚಿಟ್ಟು, ಅಂದರೆ ನಡೆದುಕೊಳ್ಳುವುದು ಅನ್ನೋದು ಎಷ್ಟೋ ಸರ್ತಿ ಕೆಲವೊಮ್ಮೆ ಆ ಪಾತ್ರದಿಂದ ಹೊರಕ್ಕೆ ಬರುವಂತಹ ಅಂಶಗಳೇ ಜಾಸ್ತಿ ಇರುತ್ತೆ. ರಾಮ ಇಡೀ ನಾಟಕವನ್ನು ಮುಗಿಸಿದ ಬಳಿಕ ಮಧ್ಯದಲ್ಲಿ ನಮಗೊಂದು ಎಚ್ಚರಿಕೆ ಕೊಡ್ತಾರೆ, ಯಾಕೆ ಹೇಳಬೇಕು ರಾಮ ಅಂದರೆ ದೇವರು, ಅವನಿಗೇನೂ ಆಗಲ್ಲ ಅಂತ ಯಾಕೆ ಹೇಳಬೇಕು, ಅಥವಾ ರಾವಣ ಅಂದರೆ ಇಂಥವನು, ಸೀತೆ ಅಂದರೆ ಇಂಥವಳು, ಲಕ್ಷ್ಮಣ ಅಂದರೆ ಇಂಥವನು ಅಂತ ಇದೆಲ್ಲ ಯಾಕೆ ಹೇಳಬೇಕು ಅಂದರೆ, ಈಗ ಒಂದು ನಾವು ಲೋಕದಲ್ಲಿ ಒಂದು ನಾಟಕ ಮುಗಿದ ಬಳಿಕ ರಾವಣನನ್ನು ರಾಮ ಕೊಂದ ಅನ್ನುವ ದೃಶ್ಯ ಅತ್ಯಂತ ಸಚಿತ್ರವಾಗಿ ಮೂಡಿ ಬಂದಿರುತ್ತೆ, ಕಣ್ಣಿಗೆ ಕಟ್ಟುವಂತೆ ಇರುತ್ತೆ. ಆವಾಗ ಎದುರುಗಡೆ ಕೂತು ನೋಡುವ ಅಥವಾ ಒಂದು ಮಗು ಅಥವಾ ಸಾಮಾನ್ಯ ಮನಸ್ಥಿತಿಯವನು ರಾವಣ ಸತ್ತು ಹೋದ ಅಂತ ಭಾವಿಸುವ ಅವಕಾಶ ಇರುತ್ತೆ. ಹಾಗಾಗಿ ಅದನ್ನು ಕೊನೆಗೆ ರಾಮನ ಪಾತ್ರ ಮಾಡಿದವನು ಅಂತ ಒಬ್ಬನನ್ನು ತಂದು ತೋರಿಸ್ತಾರೆ. ರಾವಣನ ಪಾತ್ರ ಮಾಡಿ ಅಂದರೆ ಅದನ್ನು ನೋಡಿದಾಗ, ಓ ರಾವಣ ಸತ್ತಿಲ್ವಾ, ನಾನು ರಾವಣ ಸತ್ತೇ ಹೋದ ಅಂತ ಅಂದ್ಕೊಂಡೆ ಅನ್ನುವ ಒಂದು ಬಿಗುಮಾನದಿಂದ ಹಾಗೆ ಆಗಿತ್ತು. ಯಾವುದೋ ಒಂದು ನಾಟಕವನ್ನು ನೋಡುವಾಗ ಅದರಲ್ಲಿ ಒಬ್ಬ ವ್ಯಕ್ತಿಯನ್ನು ಹತ್ಯೆ ಮಾಡುವ ದೃಶ್ಯ ಬಂದಾಗ ಮಗು ಕಿಟಾರ್ ಅಂತ ಕಿರಿಚಿ, ಈ ನಾಟಕ ಹತ್ತಾರು ಸಾಲ ಮಾಡುವಾಗ ಹತ್ತಾರು ಜನರನ್ನು ಹೀಗೆ ಕೊಂದು ಯಾಕೆ ನಾಟಕ ಮಾಡಬೇಕು ಅಂತ ಆಕ್ಷೇಪ ಮಾಡುವಂತಹ ಸ್ಥಿತಿಯಷ್ಟು ಗಂಭೀರವಾಗಿ ಆ ಮಗು ನಾಟಕವನ್ನು ಗಮನಿಸಿತ್ತು. ಆಮೇಲೆ ಇಲ್ಲ, ಅದು ನಾಟಕದಲ್ಲಿ ಮಾತ್ರ ಹಾಗೆ, ಅದು ತೋರ್ಪಡಿಸುವ ಕ್ರಮ ಹೊರತು. ಮತ್ತು ತಲೆನೇ ತೆಗೆದಿದ್ರು, ತಲೆ ಬೇರೆ ಯಾವುದೋ ಇಟ್ಟು ತೆಗೆದದ್ದು, ಅದು ಬೇರೆಯೇ ತಲೆ, ನಿಜವಾದ ವ್ಯಕ್ತಿ ಇಲ್ಲಿದ್ದಾನೆ ಅಂತ ತೋರಿಸಿದ ಮೇಲೇ ಮಗುವಿಗೆ ನಂಬಿಕೆ ಬಂದದ್ದು. ಹಾಗೆ ನಾವು ಈ ಜಗತ್ತಿನ ನಾಟಕದ ವ್ಯವಸ್ಥೆಯಲ್ಲಿ ಇವರೆಲ್ಲ ಪಾತ್ರಧಾರಿಗಳಿಗೆ ಯಾರು ಅಂತ ನಮಗೆ ನಾಟಕದ ಕೊನೆಯಲ್ಲಿ ತಿಳಿಸುವಂತೆ ಶಾಸ್ತ್ರಕಾರರು ಬೇರೆ ಬೇರೆ ಸಂದರ್ಭದಲ್ಲಿ ಅಂಶಾವತರಣ ಪರ್ವದ ಭಾಗಗಳಲ್ಲಿ ಅವರವರು ಮಾಡಿದ ಪಾತ್ರದ ನಿರೂಪಣೆ ಮತ್ತು ಅದರಲ್ಲಿ ಸೇರಿಕೊಂಡಂತಹ ಇನ್ನಷ್ಟು ಕೆಲವು ಅಂಶಗಳನ್ನೆಲ್ಲ ಬಿಡಿಸಿ ಹೇಳುವುದರ ಉದ್ದೇಶ ಇಷ್ಟೇ. ಹಾಗಾಗಿ ರಾಮ ಸ್ವತಃ ತಾನೇ ಆಗಿ, ಆದರೆ ಮನುಷ್ಯನಂತೆಯೇ ಇದ್ದು, ಒಬ್ಬ ಒಳ್ಳೆಯ ರಾಜನಾಗಿ, ಒಳ್ಳೆಯ ಬಂಧುವಾಗಿ, ಅಣ್ಣನಾಗಿ, ತಮ್ಮನಾಗಿ, ಬಗೆ ಬಗೆಯ ಸಂಬಂಧಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಷ್ಟೇ ಅಲ್ಲದೆ ಒಬ್ಬ ವೀರಾಗ್ರಣಿ ಎನಿಸಿ ತನ್ನ ಶಿಷ್ಯರಿಗೆ ಪಾಠವನ್ನು ಮಾಡುವಾಗಲೂ ಪ್ರೇಷ್ಯ ಶಿಷ್ಯ ಗಣೇಶುಚ, ತನ್ನ ಧರ್ಮವನ್ನು ಪಾಲಿಸುವುದಲ್ಲದೆ ತನ್ನ ಶಿಷ್ಯರಿಗೂ ತಮ್ಮ ತಮ್ಮ ಧರ್ಮವನ್ನು ಪಾಲಿಸಲಿಕ್ಕೆ ಬೇಕಾದಂತಹ ಯೋಗ್ಯತೆಯನ್ನು ಕಲ್ಪಿಸುವುದಕ್ಕಾಗಿ ವಿದ್ಯೆಯನ್ನು ಹೇಳಿಕೊಟ್ಟಂತಹ ರಾಮಚಂದ್ರನ ಮಹತ್ವವನ್ನು ವಿಭೂತಿಗಳಲ್ಲಿ ನೀವು ಚಿಂತಿಸುವಾಗ ಶಸ್ತ್ರವನ್ನು ಹಿಡಿದು ಹೋರಾಡುವ ನಿಷ್ಠೆ, ನಿತ್ಯದ ನ್ಯಾಯವನ್ನು ಒದಗಿಸುವಂತಹ ವ್ಯವಸ್ಥೆಗೆ ರಾಮನನ್ನು ಆದರ್ಶವಾಗಿ ಇಟ್ಟುಕೊಳ್ಳಬೇಕು ಅನ್ನೋದನ್ನು ಸೂಚಿಸಿದಂತೆ, ಶಸ್ತ್ರಭೃತಾಂ ಅಹಂ, ಶಸ್ತ್ರವನ್ನು ಹಿಡಿದು ಕೇವಲ ನಾಶ ಮಾಡುವುದಕ್ಕಷ್ಟೇ ಅಲ್ಲ, ಶಸ್ತ್ರ ಕೆಲವೊಮ್ಮೆ ಸಾಮಾನ್ಯರು ತಪ್ಪು ಮಾಡಿ ದಾರಿ ತಪ್ಪಬಾರದು ಅನ್ನುವುದಕ್ಕೋಸ್ಕರ ಎಚ್ಚರಿಸಲಿಕ್ಕೋಸ್ಕರ ಇರುವುದಷ್ಟೇ ಹೊರತು ಕೊಂದು ಆ ಮೂಲಕ ದುಷ್ಟ ಪ್ರವೃತ್ತಿಯನ್ನು ತೋರ್ಲಿಕ್ಕಾಗಿ ಅಲ್ಲ. ಹೀಗಾಗಿ ಶಸ್ತ್ರವನ್ನು ಹಿಡಿಯುವ ರಾಮಚಂದ್ರನ ಕೈಯಲ್ಲಿ, ಇದನ್ನು ರಾಮಾಯಣದಲ್ಲೇ ಒಂದು ಚೆನ್ನಾಗಿ ಹೇಳ್ತಾರೆ, ಏನು ಅಂದರೆ ಸೀತೆ ಒಂದು ಸರ್ತಿ ನೆನಪು ಮಾಡ್ತಾಳೆ, ಕೈಯಲ್ಲಿರುವ ಶಸ್ತ್ರ ಕೇವಲ ಹೊಡೆದಾಟಕ್ಕಂತಲ್ಲ, ಅದು ನಮಗೆ ಅಭ್ಯಾಸ ಆಗಬಾರ್ದು, ಕೇವಲ ದುರುಳರನ್ನು ಎಚ್ಚರಿಸಿ ತಪ್ಪುದಾರಿಯಲ್ಲಿ ಹೋಗಬಾರದು ಅಂತನ್ನುವುದನ್ನು ಸೂಚಿಸಲಿಕ್ಕಷ್ಟೇ ಅನ್ನುವ ಎಚ್ಚರವೂ ನಮಗಿರಬೇಕು ಅನ್ನೋದನ್ನು ಕಥಾರೂಪದಲ್ಲಿ ಸೂಚ್ಯವಾಗಿ ಹೇಳ್ತಾಳೆ. ಹಾಗಾಗಿ ಆ ಇಡೀ ಅಂಶವನ್ನು ಗಮನಿಸುವಂತೆ ರಾಮಶಸ್ತ್ರವನ್ನು ಶಾಸನಕ್ಕಾಗಿ ಹಿಡಿದದ್ದು ಹೊರತು ಕೇವಲ ಶಿಕ್ಷೆ ಕೊಡಲಿಕ್ಕೆ ಮಾತ್ರ ಅಲ್ಲ. ಜಶಾನಾಂ ಮಕರಶ್ಚಾಸ್ಮಿ,
ಸಮುದ್ರದ ತಳದಲ್ಲಿ ವಾಸಿಸುವ ಜಲಚರ ಪ್ರಾಣಿಗಳಲ್ಲಿ ನಾನು ಮಕರ ನೆನೆಸಿದ್ದೇನೆ, ಮೀನುಗಳಲ್ಲಿ ವಿಶಿಷ್ಟವಾದ ಸನ್ನಿಧಾನದಲ್ಲಿ ಇದ್ದೇನೆ. ಮಕರ ಅಂತಂದರೆ ಮಂ ಕರೋತಿ, ತಿಳಿವನ್ನು ನೀಡುತ್ತಾನೆ ಅಥವಾ ಎಲ್ಲವನ್ನು ಒಟ್ಟು ಮಾಡುತ್ತಾನೆ, ಮರ್ಜ್ ಮಾಡುವುದು ಅಂತ ಹೇಳ್ತೇವಲ್ವ, ಆ ಅರ್ಥದಲ್ಲಿಯೇ ಮಾನ ಅನ್ನುವುದು ಎಲ್ಲ ಲಯ ಅನ್ನುವ ಅರ್ಥದಲ್ಲಿ ಎಲ್ಲವೂ ಒಟ್ಟಾಗುತ್ತೆ, ಒಂದಾಗುತ್ತೆ, ಕೊನೆಗೆ ಎಲ್ಲ ಅವನ ಹೊಟ್ಟೆಯನ್ನೇ ಸೇರುತ್ತೆ. ಹಾಗಾಗಿ ಇಡೀ ಜಗತ್ತು, ಯಾಕೆಂದರೆ ಮೀನಿನ ಸ್ವಭಾವವೂ ಕೂಡ ನುಂಗುವುದಷ್ಟೇ, ಹಾಗೆ ಇಡೀ ಜಗತ್ತನ್ನು ನುಂಗ್ತಾನೆ. ಹೇಗೆ ಮರಿಗಳನ್ನು ತಾಯಿ ನುಂಗಿ ತನ್ನ ಶತ್ರುಗಳಿಂದ ಬರುವ ಅಪಾಯವನ್ನು ತಪ್ಪಿಸಿ ನಂತರ ಅಪಾಯ ದೂರವಾಯಿತು ಅಂತಂದ ಮೇಲೆ ಮತ್ತೆ ಜಗತ್ತನ್ನು ಹೊರಕ್ಕೆ ಬಿಡುವಂತಹ ರೀತಿಯಲ್ಲಿ ಒಂದು ಪಾಠವನ್ನು ಮೀನು ಅನ್ನುವಂಥದ್ದು ಭಗವಂತನ ಸೃಷ್ಟಿಯ ವೈಚಿತ್ರ್ಯದ ಪರಿಚಯವನ್ನು ಕೊಡುತ್ತೆ ಅನ್ನುವುದು ಹೇಗೋ, ಹಾಗೆಯೇ ಅದರ ವಿಶೇಷವಾದ ಗುಣವನ್ನು ಭಗವಂತ ವಿಭೂತಿಯಾಗಿ ಮೀನಿನಲ್ಲಿ ಗುರುತಿಸಿ ಹೇಳಿದ. ಸ್ರೋತಸಾಂ ಅಸ್ಮಿ ಜಾಹ್ನವಿ, ಜಹ್ನು ಮಹರ್ಷಿಯ ಮಗಳಾಗಿ, ಭಗವಂತನಿಗೂ ಜಹ್ನು ಅಂತ ಹೆಸರು, ಸಹಸ್ರನಾಮದಲ್ಲಿ ಒಂದು ನಾಮವಾಗಿ ಜಹ್ನು, ಜಹ್ನುರ್ ನಾರಾಯಣೋ ನರ ಅಂತ ಹೆಸರು ಬರುತ್ತೆ. ಜಹ್ನುವಿನಿಂದ ಹುಟ್ಟಿದವಳು ಜಾಹ್ನವಿ, ಭಗವಂತನ ಪದತಲದಿಂದಲೇ ಹುಟ್ಟಿದವಳು ಅನ್ನೋದರಿಂದಾಗಿಯೂ ಅವಳಿಗೆ ಜಾಹ್ನವಿ ಅಂತ ಹೆಸರು ಅರ್ಥವತ್ತಾದದ್ದು. ಅಂತಹ ಗಂಗಾಂಬಹ, ಗಂಗೆಯ ನೀರು ಅಂತನ್ನುವಂಥದ್ದು ದ್ರವ್ಯರೂಪದಿಂದ, ಭಗವಂತನೇ ದ್ರವರೂಪದಿಂದ ನಿಂತು ನಮ್ಮನ್ನು ನಾವು ಮುಳುಗು ಹಾಕಿದ್ದೇವೆ ಅಂದರೆ ದೇವರಲ್ಲೇ ಮುಳುಗು ಹಾಕಿದ್ದೇವೆ ಅನ್ನುವ ಎಚ್ಚರ ಕೊಡುವಷ್ಟು ಉತ್ತಮವಾದಂತಹ ಭಗವದ್ ರೂಪಗಳ ಮೊತ್ತವನ್ನು ಹೊತ್ತು ನಿಂತ ನೀರು ಅನ್ನುವ ಕಾರಣಕ್ಕಾಗಿ ಜಾಹ್ನವಿಯನ್ನು ಹರಿಯುವ ನೀರು ಅನ್ನುವ ರಾಶಿಯಲ್ಲಿ ಗುರುತಿಸಬೇಕು ಅಂತ ಹೇಳುತ್ತಾರೆ. ಹಾಗಾಗಿ ಸುರಿಯುವ ಸರಿಯುವ ನೀರಿನಲ್ಲಿ ನಾನು ಗಂಗೆಯಾಗಿ ಇದ್ದೇನೆ, ಎಲ್ಲ ನೀರಲ್ಲೂ ಗಂಗೆಯ ಸನ್ನಿಧಾನ ಇದೆ. ಹಾಗಾಗಿಯೂ ಹರಿದು ಬರುವಂತಹ ವಿಶಿಷ್ಟವಾದ ಭಗವಂತನ ಪದತಲದಿಂದಲೇ ನೇರ ಸ್ಪರ್ಶಿಸಿ ಬಂದವಳು ಅನ್ನುವ ಕಾರಣಕ್ಕಾಗಿ ಗಂಗೆಗೆ ಉಳಿದ ನದಿಗಳಿಗಿಂತ ಹೆಚ್ಚು ಮಹತ್ವವನ್ನು ಕೊಟ್ಟದ್ದು, ಅದರ ಅಭಿಮಾನಿ ದೇವತೆ ಎನಿಸಿದವಳು ಉಳಿದ ಎಲ್ಲ ದೇವತೆಗಳಿಗಿಂತ ಹಿರಿಯಳು ಅನ್ನುವ ಕಾರಣಕ್ಕಾಗಿ. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ವಾದ ಪ್ರವದತಾಮಹಂ. ಸರ್ಗಾಣಾಂ ಆದಿಹಿ ಅಂತಂ ಅಂತಃ ಮಧ್ಯಂಚ ಅಹಮೇವ, ಅಹಂ ಚ ಏವ ಅಹಮೇವ ಚ ನಾನೇ ಆಗಿದ್ದೇನೆ. ಈ ಜಗತ್ತಿನಲ್ಲಿರುವ ಎಲ್ಲದರ ಹುಟ್ಟಿಗೆ, ಅದರ ಇರವಿಗೆ ಮತ್ತು ಅದರ ಕೊನೆಗಾಣಿಸಿಕೊಳ್ಳುವಿಕೆಗೆ ನಾನೇ ಕಾರಣನಾಗಿದ್ದೇನೆ. ಹುಟ್ಟುವುದು ಅಂದರೆ ಏನು? ಕಾಣಿಸಿಕೊಳ್ಳುವುದು ಅಂತ. ಇರುವುದು ಅಂದರೆ ಕಾಣಿಸಿಕೊಳ್ಳುವುದನ್ನು ಸರಿಯಾಗಿ ಕಾಣುವಂತೆಯೇ ಇಡುವುದು, ಅದು ಮುಗಿತಾಯಗೊಳ್ಳುವುದು ಅಂದರೆ ಕಾಣದಂತೆ ಮರೆಯಾಗುವುದಷ್ಟೇ. ಯಾವುದು ಹೊಸದಾಗಿ ಸೃಷ್ಟಿಯಾಗುವುದಿಲ್ಲ, ಯಾವುದೇ ಒಂದು ವಸ್ತು ನೂರಕ್ಕೆ ನೂರು ಇಲ್ಲ ಅಂತ ಆಗುವುದಿಲ್ಲ. ಇಲ್ಲ ಅಂತ ಆಗೋದು ಕಾಣುವುದಿಲ್ಲ ಅಂತ ಆಗುವುದಷ್ಟೇ ಹೊರತು ಇಲ್ಲ ಅಂತ ಆಗುವುದಿಲ್ಲ. ಹಾಗಾಗಿ ಇದ್ದ ವಸ್ತುಗಳೇ ಜೋಡಣೆಗೊಳ್ಳುವ ರೀತಿಯಿಂದಾಗಿ ಸತ್ತಾಗುತ್ತೆ, ಇದ್ದ ವಸ್ತುಗಳೇ ಕಾಣದಂತೆ ಮರೆಯಾಗ್ತವೆ, ಅಸತ್ತು ಅನ್ನಿಸ್ತವೆ. ಹಾಗಾಗಿ ಸದಸದ್ ಜಗತ್ತು ಅಂತಂದರೆ ಸದಸದ್ ಅನ್ನುವ ರೀತಿಯಲ್ಲಿ ಈ ಪ್ರಪಂಚವನ್ನು ಪರಿಚಯಿಸ್ತಾರೆ ಅಂತಂದರೆ ಕಾಣುವ ಸ್ಥಿತಿಯಲ್ಲಿ ಕೆಲವು ಇದ್ದಾವೆ, ಕಾಣದ ಸ್ಥಿತಿಯಲ್ಲಿ ಕೆಲವು ಇದ್ದಾವೆ. ಹಾಗಾಗಿ ಒಂದು ಕಾರ್ಯ ಒಂದು ಕಾರಣ, ಕಾರಣ ಯಾವತ್ತೂ ಸಾಮಾನ್ಯ ಕಾಣುವುದಿಲ್ಲ. ಕಾಣದ ಕಾರ್ಯವನ್ನು, ಕಾಣದ ಕಾರಣವನ್ನು ಕಾರ್ಯಕ್ಕಾಗಿ ಬಳಸಿಕೊಳ್ಳುತ್ತಾನೆ ಭಗವಂತ. ಅದರಿಂದಾಗಿ ಪ್ರಪಂಚದಲ್ಲಿದ್ದರೆ ಎಲ್ಲ ವಸ್ತುಗಳು ಕಾರ್ಯಕಾರಣಗಳೇ ಆಗಿರ್ತವೆ. ಅದರಿಂದಾಗಿ ಅದನ್ನು ನಿಯಮಿಸುವ ಶಕ್ತಿಯಾಗಿ ನಾನು ಮಧ್ಯನಾಗಿ ಆದಿಯಾಗಿ ಕೊನೆಯಲ್ಲಿ ಅಂತ್ಯವಾಗಿ ನೆಲೆಸಿದ್ದೇನೆ, ಅಹಮೇವ ಅರ್ಜುನ ಅಂತ ಸಂಬೋಧನೆ ಮಾಡಿ ಹೇಳ್ತಾನೆ. ಈ ತಿಳಿವು ಅರ್ಜುನ ಅಂದರೆ ಬುದ್ಧಿಯಿಂದ ಬಿಳಿ ಬಣ್ಣದವನು ಅಂತ, ಅಂದರೆ ಶುದ್ಧಿಯಾತ್ ಶುದ್ಧಿಂ ಬುದ್ಧೇ ವಿದಧ್ಯಾತ್, ಶುದ್ಧವಾದ ಬುದ್ಧಿಯನ್ನು ಹೊಂದಿದವನಿಗೆ ಅರ್ಜುನ ಅಂತ ಹೆಸರು. ಅರ್ಜುನ ಅಷ್ಟು ಕೇಳುವ ತವಕದಿಂದ ಒಳ್ಳೆಯ ಕೇಳುಗನಾಗಿದ್ದ ಅನ್ನುವ ಕಾರಣದಿಂದ, ಯಾಕೆಂದರೆ ಕೇಳುವುದು ಬಹಳ ಕಷ್ಟದ ಕೆಲಸ, ಅಯ್ಯೋ ಯಾರು ಕೇಳ್ತಾರ್ರಿ ಅಷ್ಟು ಉದ್ದ ಕೇಳಬೇಕು, ನಮಗೇನಾದರೂ ಇಷ್ಟವಾದದ್ದಾದರೆ ಎಷ್ಟೊತ್ತು ಕೇಳಿರ್ತೇವೆ, ಆದರೆ ಯಾವುದೋ ಒಂದಿಷ್ಟು ಉಪದೇಶವೋ ಅಥವಾ ಒಳ್ಳೆಯ ಮಾತು ಅಂತ ಕೇಳಿದ ತಕ್ಷಣ ನಮಗೆ ಅಲ್ಲಿ ಕೂಡಲಿಕ್ಕಾಗುವುದಿಲ್ಲ, ನಾವು ಯಾರೋ ನಮ್ಮನ್ನು ಎಬ್ಬಿಸಿ ಹೊರಕ್ಕೆ ತಳ್ಳಿದ ಹಾಗೆ ಅನ್ನಿಸಿ ಅಲ್ಲಿಂದ ದೂರಕ್ಕೆ ಹೊರಟು ಹೋಗ್ತೇವೆ. ಅದರಿಂದಾಗಿ ಭಗವಂತನ ತಿಳಿವನ್ನು ಪಡೆಯುವುದಕ್ಕೆ ಬೇಕಾದಂತಹ ಎಚ್ಚರವನ್ನು ಅರ್ಜುನ ಹೊಂದಿದ್ದ. ಅದರಿಂದಾಗಿ ಶ್ರವಣ ಮನನ ನಿಧಿಧ್ಯಾಸನಗಳೆಂಬ ತತ್ವಗಳನ್ನು ದ್ಯೋತನೆಗೊಳಿಸುವಂತಹ ಅರ್ಜುನನೇ ಜಗತ್ತಿನ ಹುಟ್ಟು ಇರವು ಮತ್ತು ಸಾವಿಗೆ ನಾನೇ ಕಾರಣನಾಗಿದ್ದೇನೆ. ಅಲ್ಲ, ನಾವು ಸೃಷ್ಟಿಕರ್ತ ಅಂತ ಒಬ್ಬನನ್ನು ಹೇಳ್ತೇವೆ, ಸಂಹಾರಕರ್ತ ಅಂತ, ಹೌದು, ಅವರಲ್ಲಿ ನಿಂತು ನಾನೇ ಮಾಡುವುದು. ಯಾಕೆಂದರೆ ಇದನ್ನು ಚತುರ್ಮುಖನೇ ಒಪ್ಪಿಕೊಂಡಿದ್ದಾನೆ. ರುದ್ರದೇವರೇ ತಮ್ಮ ನೇರ ಸ್ತೋತ್ರಗಳನ್ನು ಭಗವಂತನನ್ನು ಮಾಡುವಾಗ ಹೇಳ್ತಾರೆ, ನನ್ನನ್ನು ಕರೀತಾರೆ ಎಲ್ಲರೂ ಕೂಡ,
ಸೃಷ್ಟಿಕರ್ತ ಅಂತ. ಆದರೆ ಸೃಷ್ಟಿಯ ಅಂಶ ನಾನು, ನನ್ನನ್ನು ಸೃಷ್ಟಿ ಮಾಡಿದ್ದು ನಾಭಿಕಮಲದಿಂದ ಅವನೇ. ಹಾಗಾಗಿ ನಾನು ಮೊದಲು ಅವನಿಂದ ಸೃಷ್ಟನಾಗಿದ್ದೇನೆ ಅಂತಂದಮೇಲೆ, ನನ್ನ ಸೃಷ್ಟಿ ಅವನ ಕೈಯಲ್ಲೇ ಇದೆ ಅಂತಂದಮೇಲೆ, ನಾನು ಮುಖ್ಯವಾಗಿ ಸೃಷ್ಟಿಕರ್ತ ಅಂತ ಗುರುತಿಸಬೇಕಾದದ್ದು ಭಗವಂತನನ್ನೇ ಅಂತ ಸ್ವತಃ ಆಯಾ ದೇವತೆಗಳ ಬಾಯಿಯಲ್ಲಿ ಭಗವಂತನ ಸೃಷ್ಟಿಕರ್ತೃತ್ವ ಸಂಹಾರ ಕರ್ತೃತ್ವದ ಬಗ್ಗೆ ಮಾತು ಇದೆ. ಮತ್ತು ಸ್ವತಃ ಕೃಷ್ಣ ಗೀತೆಯಲ್ಲಿ ನಾನೇ ಈ ಜಗದ ಸೃಷ್ಟಿಗೂ ಸ್ಥಿತಿಗೂ ಲಯಕ್ಕೂ ಕಾರಣ ಅಂತನ್ನೋದನ್ನು ಒಪ್ಪಿಕೊಂಡಿದ್ದಾನೆ ಅನ್ನುವ ಕಾರಣದಿಂದ ಅದು ತಿಳ್ಕೊಳ್ಬೇಕಾದ ಬಹಳ ಮಹತ್ವದ ಸಂಗತಿ ಅಂತಂದರು. ಇನ್ನೊಂದು ಹೇಳ್ತಾನೆ, ಅಧ್ಯಾತ್ಮ ವಿದ್ಯಾ ವಿದ್ಯಾನ, ವಿದ್ಯೆಗಳಲ್ಲಿ ನಾನು ಅಧ್ಯಾತ್ಮ ವಿದ್ಯೆಯಲ್ಲಿದ್ದೇನೆ, ಬೇರೆ ವಿದ್ಯೆಯಲ್ಲಿ ಇಲ್ಲ ಅಂತಲ್ಲ, ಆದರೆ ಉಳಿದ ಎಲ್ಲ ವಿದ್ಯೆಗಳಿಗಿಂತ ಇದು ಬಹಳ ಮಹತ್ವದ್ದು ಅನ್ನೋ ಒಂದು ಎಚ್ಚರಿಕೆ ಇದೆ. ಈಗ ಗೀತೆ ಅಧ್ಯಾತ್ಮದ ವಿದ್ಯೆಯ ಒಂದು ಮೂಲ ಗ್ರಂಥ ಇದು ಅಂತಲ್ಲ, ನಮಗೆ ಭಾರತೀಯರಿಗೆ ಒಂದು ಮೂಲ ಗ್ರಂಥ ಅಂತ ಯಾವುದೂ ಇಲ್ಲ. ಬೇರೆಯವರಿಗೆಲ್ಲರಿಗೂ ಅವರಿಗೊಂದು ಮೂಲ ಗ್ರಂಥ ಅಂತಿದೆ, ಅದರ ಆಚೆಗೇನೂ ಇಲ್ಲ. ಆದರೆ ಭಾರತೀಯರಿಗೆ ರಾಮಾಯಣವೂ ಆಗ್ಬೋದು, ಮಹಾಭಾರತವೂ ಆಗ್ಬೋದು, ಭಾಗವತವೂ ಆಗ್ಬೋದು, ಪುರಾಣಗಳು ಯಾವುದೂ ಆಗ್ಬೋದು, ಗೀತೆಯೂ ಆಗ್ಬೋದು. ಅದರಿಂದಾಗ ಒಂದು ಸಂಗತಿ ಏನು ಅಂದರೆ, ಈ ಗೀತೆ ಬಹಳ ಹಿಂದೆ ಹೋಗೋದು ಬೇಡ. 5000 ವರ್ಷದ ಹಿಂದಿನಿಂದ ಈ ಗೀತೆ ಇದೆ. 5000 ವರ್ಷದಿಂದ ಗೀತೆಯನ್ನು ಓದೋರಿಗೆ ಎಲ್ಲರಿಗೂ ಗೀತೆ ಒಂದೇ ಥರ ಟೆಕ್ಸ್ಟು. ಆದರೆ ಸಮಾಜ ವಿಜ್ಞಾನ ಓದೋನು ಅಥವಾ ಗಣಿತ ವಿಜ್ಞಾನ ಓದೋನು, ಗಣಿತದಲ್ಲಿ ಸಂಖ್ಯೆ ಬದಲಾಗುವುದಿಲ್ಲ, ನಿಯಮಗಳು ಕೆಲವೊಮ್ಮೆ ಸಾಮಾನ್ಯ ಇರುತ್ತೆ, ಆದರೂ ಎಷ್ಟೋ ನಿಯಮಗಳು ಬದಲಾಗ್ತಾ ಇರುತ್ತೆ. ಈಗ ಕಂಪ್ಯೂಟರ್ ಸೈನ್ಸ್ ಓದ್ದವನೇ 3 ವರ್ಷದ ಹಿಂದಿನವನಾದರೆ ಅವನು ಔಟ್ಡೇಟೆಡ್ ಆಗಿಬಿಡ್ತಾನೆ, ಮತ್ತು ಹೊಸ್ತು ಅಪ್ಡೇಟ್ ಮಾಡಿ ಅಂತಾರೆ. ಹೊಸ್ತು ಕಲ್ತ್ಕೊಂಡು ಬನ್ನಿ, ಕ್ರ್ಯಾಶ್ ಕೋರ್ಸ್ ಮಾಡ್ಕೊಂಬನ್ನಿ, ಪೂರ ತಲೆ ಹಾಳು ಮಾಡ್ಕೊಳ್ಳಿ ಅಂತ. ಅಂದರೆ ಈ ವಿದ್ಯೆಯಲ್ಲಿ ಎಲ್ಲೇ ನೋಡಿದರೂ ಅಪ್ಡೇಟ್ ಆಗಬೇಕು ನಾವು. ಆದರೆ ಗೀತೆ ಅಪ್ಡೇಟ್ ಆಗೋದಿಲ್ಲ ಯಾವತ್ತು. ಗೀತೆ ಅವತ್ತಿಗೂ ಅದೇ, ಇವತ್ತಿಗೂ ಅದೇ, ಇನ್ಯಾವತ್ತಿಗೂ ಅದೇ. ಅದಕ್ಕೆ ಅಧ್ಯಾತ್ಮ ವಿದ್ಯಾ ನಮ್ಮ ಮನಸ್ಸಿನ ತುಮುಲಗಳನ್ನು ವಿಮರ್ಶಿಸಿ ಉತ್ತರ ಕೊಡುವಂತಹ ದಾರಿ. ಆದ್ದರಿಂದಾಗಿ ಇದು ಎಷ್ಟು 1000 ವರ್ಷದ ಹಿಂದೆ ಹೋದರೂ, ಎಷ್ಟು 1,00,000 ವರ್ಷದ ಹಿಂದೆ ಹೋದರೂ ಮನಸ್ಸಿನ ತುಮುಲ ಅಂಥದ್ದೇ, ಪ್ರಶ್ನೆಗಳು ಅಂಥದ್ದೇ, ಉತ್ತರಗಳು ಅಂಥದ್ದೇ. ಹಾಗಾಗಿ ಆಸೆಗಳು ಆಕಾಂಕ್ಷೆಗಳ ಹಿಂದೆಯೇ ಮನುಷ್ಯ, ಈಗ ಷಡ್ವರ್ಗಗಳು ಇನ್ನು 5000 ವರ್ಷ ಹೋದ್ಮೇಲೆ ಕಾಮಕ್ರೋಧ ಲೋಭ ಮೋಹಮದ ಮತ್ಸರದ ಬದಲಾಗುತ್ತೆ ಏನಾದರೂ ಇಲ್ಲ. ಅವತ್ತಿಗೂ ಅದೇ ಸಮಸ್ಯೆ, ಇವತ್ತಿಗೂ ಅದೇ ಸಮಸ್ಯೆ. ಹಾಗಾದರೆ ಸೊಲ್ಯೂಷನ್ನು ಅದೇ ರೀತಿ ಕೊಡಬೇಕು. ಅದರಿಂದಾಗಿ ಗೀತೆ ಅಧ್ಯಾತ್ಮ ವಿದ್ಯೆ ಅಂತ ಅನಿಸೋದು ನಿತ್ಯ, ಅನಾದಿ ನಿತ್ಯ. ಅವನು ಒಂದು ಸರ್ತಿ ಗೀತೆ ಓದಿ ಬಂದವನು, ಮುಂದಿನ ಜನ್ಮದಲ್ಲಿ ಸ್ವಲ್ಪ ಸಂಸ್ಕಾರ ಇರೋದ್ರಿಂದಾಗಿ ಬಹಳ ಬೇಗ ಅರ್ಥ ಆಗುತ್ತೆ. ಆದರೆ ಅವನು ನಾನಾಗ ತುಂಬ ಸೈನ್ಸಲ್ಲಿ ದೊಡ್ಡ ಸೈಂಟಿಸ್ಟು ಅಂತ ಅಂದ್ಕೊಂಡು ಸತ್ತವನು, ಈಗ ಮತ್ತೊಮ್ಮೆ ಹುಟ್ಟಿ ಬಂದರೆ ಆ ಸೈನ್ಸ್ ಈಗ ಇಲ್ಲವೇ ಇಲ್ಲ, ಸಿಲೆಬಸ್ಸೇ ಚೇಂಜ್ ಆಗುತ್ತೆ. ಇನ್ನು ಆ ಒಂದು ಜನ್ಮದ ವ್ಯತ್ಯಾಸದ ನಡುವೆ ಅದೇ ಸಿದ್ಧಾಂತ ಎಲ್ಲಿ ಉಳಿದಿರುತ್ತೆ? ಅದರ ಮೇಲೆ ಮತ್ತೆ ಬೆಳೆದಿರುತ್ತೆ. ಯಾಕೆಂದರೆ ವಿಜ್ಞಾನ ಅನ್ನೋದು ಕೇವಲ ಇನ್ವೆಸ್ಟಿಗೇಷನ್, ಅದು ಕನ್ಕ್ಲೂಷನ್ ಅಲ್ಲ. ಆದರೆ ವೇದಾಂತ ಹಾಗಲ್ಲ, ಅದು ಕನ್ಕ್ಲೂಷನ್. ಇನ್ವೆಸ್ಟಿಗೇಷನ್ ನೀವು ಯಾಕೆ ಮಾಡಬೇಕು ಅಂದರೆ, ನೀವು ಅಲ್ಲಿ ತನಕ ಮುಟ್ಟಿಲ್ಲ, ನಿಮ್ಗೆ ಇನ್ವೆಸ್ಟಿಗೇಷನ್. ಯಾಕೆಂದರೆ ಅದರಿಂದಾಗಿ ಯೋಗ ಹುಡುಕ್ತಾ ಹೋಗುದು. ಯೋಗ ಅಂದರೆ ಹುಡುಕಾಟ, ನಿರಂತರ ಭಗವಂತನ ಬಗ್ಗೆ ಪರಿಚಯವನ್ನು ಮಾಡಿ ಅವರಿಗದು ಸಿಕ್ಕಿ ಆದದ್ದನ್ನು ಹೀಗೆ ಸಿಗುತ್ತಪ್ಪ ಬನ್ನಿ ಅಂತ ನಮಗೊಂದು ಅಡ್ರೆಸ್ ಮ್ಯಾಪ್ ಕೊಟ್ಟಿದ್ದಾರೆ. ನಾವು ಅಡ್ರೆಸ್ ಮ್ಯಾಪ್ ತಗೊಂಡು ಅದರ ಮೇಲೆ ಕೂತ್ರೆ ಅಡ್ರೆಸ್ಸಿಗೆ ಹೋಗ್ತೇವ? ಅದನ್ನು ಹುಡ್ಕೊಂಡು ಆ ದಾರಿಯಲ್ಲಿ ಹೋಗಬೇಕು. ಮಾರ್ಗ ಅಂದರೆ ಹುಡ್ಕೊಂಡು ಹೋಗಬೇಕಾದ ದಾರಿ ಅಂತಲೇ ಅರ್ಥ ತಾನೇ. ಹಾಗಾಗಿ ಹೋಗುವ ದಾರಿಗೆ ನಮಗೆ ಇನ್ವೆಸ್ಟಿಗೇಷನ್ನೇ, ದಾರಿ ತಪ್ಪುತ್ತೆ ಅಲ್ಲಿ ಅವ್ರು ಹೇಳಿರ್ತಾರೆ, ಮುಂದೆ ಬಂದು ಎಡಕ್ಕೆ ಬಂದು ಬಲಕ್ಕೆ ಬನ್ನಿ ಅಂತ ಹೇಳಿರ್ತಾರೆ. ನಮ್ಗೆ ಬಲ ಎಡ ಆಗಿರುತ್ತೆ, ಎಡ ಬಲ ಆಗಿರುತ್ತೆ, ಅಲ್ಲಿ ಹೋದ್ಮೇಲೆ ಇನ್ನೊಂದು ದಾರಿಗೆ ಹೋಗಿರುತ್ತೆ. ಮತ್ತೆ ಹೇಳ್ತಾರೆ, ಅಲ್ಲ ರೀ ಅದು ಮೊದಲಿನ ಎಡ ತೊಗೋಬೇಕು ಆಮೇಲೆ ಬಲ ತೊಗೋಬೇಕು. ಓ ಹೌದಾ, ಅಂದ್ರೆ ಅಷ್ಟೊತ್ತಿಗೆ ಒಂದು 3 ಜನ್ಮ ಮುಗಿದೋಗಿರುತ್ತೆ, ಮತ್ತು ವಾಪಸ್ ಬಂದು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ತಡ ಆಗುತ್ತೆ. ಆದರೆ ಈ ಶಾಸ್ತ್ರದ ಅರಿವು ಚೆನ್ನಾಗಿ ಇದ್ದವನಿಗೆ ಎಲ್ಲಿ ಹೋದರೂ ಎಂಥದ್ದೇ ಆದರೂ ಕೂಡ ಅದು ಹೀಗೇ ಹೋಗಬೇಕು ಅನ್ನುವ ಎಚ್ಚರ ಇರುತ್ತೆ. ಅದರಿಂದಾಗಿ ಅಧ್ಯಾತ್ಮ ವಿದ್ಯೆ ಅನ್ನೋದು ಎಲ್ಲ ವಿದ್ಯೆಗಳಿಗಿಂತ ಹಿರಿದು, ಅದರಿಂದಾಗಿ ನನ್ನ ವಿಶೇಷವಾದ ಅಂಶ ಅಲ್ಲಿ ಇದೆ ಅಂತ. ಇನ್ನೊಂದು ಸ್ವಾರಸ್ಯ ಏನು ಅಂದರೆ, ಅಧ್ಯಾತ್ಮ ಅನ್ನುವ ಶಬ್ದಕ್ಕೇ ಅರ್ಥ ಆತ್ಮ ಅಂದರೆ ಶರೀರ ಅಂತ ಅರ್ಥ. ಆತ್ಮ ಅಂದರೆ ಶರೀರ ಅಂದರೆ ಶರೀರದ ಬಗ್ಗೆ ತಿಳ್ಕೊಳ್ಳೋದು ಅಧ್ಯಾತ್ಮವೇ. ಬ್ರಹ್ಮಾಂಡವೇ ಭಗವಂತನ ಶರೀರ, ಚತುರ್ಮುಖನ ಶರೀರ. ಜಗತ್ತಿನ ಬಗ್ಗೆ ತಿಳ್ಕೊಳ್ಳೋದು ಅಧ್ಯಾತ್ಮವೇ. ಜಗತ್ತಿನ ಬಗ್ಗೆ ತಿಳ್ಕೊಂಡು ಬೇರೆ ಏನು ತಿಳ್ಕೊಳ್ಳಿಕ್ಕಿಲ್ಲ ಅಂತ ಭಾವಿಸುವುದು ಮೂರ್ಖತನ. ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರ್ ಅನಂತ ಗುಣ ಪರಮಃ. ಜಗತ್ತನ್ನು ತಿಳ್ಕೊಳ್ಳೋದ್ರಿಂದ ಏನು ಗೊತ್ತಾಗುತ್ತೆ ಅಂದರೆ, ಇಂಥದ್ದೊಂದು ವಿಚಿತ್ರ ವಿಚಿತ್ರವನ್ನು ಸೃಷ್ಟಿ ಮಾಡಿದವ ಇನ್ನೆಷ್ಟು ದೊಡ್ಡ ವಿಚಿತ್ರ ಆಗಿರಬೇಡ? ಎಂತೆಂಥ ಬಣ್ಣ, ಎಂತೆಂಥ ಆಕೃತಿ, ಎಂತೆಂಥ ಗುಣ, ಎಂತೆಂಥ ಸ್ವಭಾವ, ಇದೆಲ್ಲವನ್ನು ಕಾಲಕಾಲಕ್ಕೆ ಸರಿಯಾಗಿ ನಿಯಮನ ಮಾಡಿಕೊಂಡು ನೋಡಿಕೊಂಡು ಜಗತ್ತಿನ ವ್ಯವಸ್ಥೆಯಲ್ಲಿ ಚತುವು ತಪ್ಪದೆ ಹಾಳಾಗದಂತೆ ನೋಡ್ಕೊಳ್ತಾನಲ್ವ? ಹಾಗಾಗಿ ಆ ವಿದ್ಯೆಯು ಅಧ್ಯಾತ್ಮವೇ.
ಅದೇ ಸ್ವಭಾವೋ ಅಧ್ಯಾತ್ಮ ಉಚ್ಯತೆ, ಮನುಷ್ಯ ತನ್ನನ್ನು ತಾನು ತಿಳ್ಕೊಳ್ಳೋದು ಅಧ್ಯಾತ್ಮ, ಅದು ಮುಂದಿನ ಹಂತಕ್ಕಾಗುವಾಗ. ಅಂದರೆ ಜಗತ್ತು ಅನ್ನೋದು ಶರೀರ ಅಂತ ಇಟ್ಕೊಂಡಾಗ ಒಂದು ವಿದ್ಯೆ, ಶರೀರವೇ ಆತ್ಮ ಅಂತ ಇಟ್ಟುಕೊಂಡಾಗ ಅದು ಶರೀರದ ಬಗ್ಗೆ ತಿಳ್ಕೊಳ್ಳೋದು ಬೇಕು. ಯಾಕೆಂದರೆ ಇಷ್ಟು ಶರೀರದ ಹೊರಗಿನ ಪ್ರಪಂಚ ಎಷ್ಟು ಆಶ್ಚರ್ಯವೋ ಅಷ್ಟೇ ಆಶ್ಚರ್ಯಮಯವಾದ ಸಂಗತಿ ನಮ್ಮ ಶರೀರವು ಕೂಡ. ನಮಗೆ ನಾವು ಯಾವುದ್ರ ಮೇಲೂ ನಿಯಂತ್ರಣ ಇಲ್ಲ. ಬಾಯಿ ತೆಗೆದ್ರೆ ಸ್ವರ ಬರುತ್ತೆ, ಕಣ್ಣು ಬಿಟ್ಟರೆ ಕಾಣಿಸುತ್ತೆ, ಕಿವಿಗೇನೋ ಧ್ವನಿ ಬಿದ್ದದ್ದು ಏನೋ ಶಬ್ದ ಅಂತ ಗೊತ್ತಾಗುತ್ತೆ. ಕಲಿತ ಸಂಗತಿಗಳು ಬೇಕಂದರೆ ಕೆಲವೊಮ್ಮೆ ನೆನಪಾಗೋದಿಲ್ಲ, ಬೇಡ ಅಂತ ಕೆಲವೊಮ್ಮೆ ನೆನಪಾಗುತ್ತೆ. ಅದು ಏನಂತ ನಮಗೂ ಗೊತ್ತಾಗೋದಿಲ್ಲ, ನಮ್ಮ ಕಂಟ್ರೋಲ್ ಇಲ್ಲ. 24 ಗಂಟೆ ರಕ್ತ ಪರಿಚಲನೆ ಆಗುತ್ತೆ, 24 ಗಂಟೆ ಉಸಿರಾಟ ಆಗುತ್ತೆ, 24 ಗಂಟೆ ದೇಹದ ಎಲ್ಲ ಭಾಗಗಳಿಗೂ ಸ್ನಾಯುಗಳಿಗೆ ಬೇಕಾದ ಶಕ್ತಿ ತಿಂದ ಅನ್ನ ಪಾತವಾಗಿ ಸರಿಯಾಗಿ ಹೋಗಿ ಸೇರುತ್ತೆ, ಎಲ್ಲಿಯೂ ನಮ್ಮ ಕಂಟ್ರೋಲ್ ಇಲ್ಲ. ಅಂದರೂ ನಡೀತಾ ಇದೆ. ಇದು ಒಂದು ಅಧ್ಯಾತ್ಮವೇ, ಇದರ ಬಗ್ಗೆ ತಿಳ್ಕೊಳ್ಬೇಕಾದದ್ದು ಅಷ್ಟೇ ಮುಖ್ಯ. ಮತ್ತೆ ಆತ್ಮ ಅಂದರೆ ಹೃದಯ, ಹೃದಯದಲ್ಲಿ ಬಹಳ ಮುಖ್ಯ. ಯಾಕೆಂದರೆ ನಾವು ಪ್ರಾರ್ಥನೆ ಮಾಡೋದು ಶುರು ಮಾಡುವಾಗಲೇ ಹೃತ್ ಕಮಲ ಮಧ್ಯ ನಿವಾಸಿ, ಆ ಹೃದಯ ಅಂದರೆ ಏನು, ಅಲ್ಲಿ ಏನಿದೆ, ಅದರ ದಳಗಳೆಷ್ಟು, ಅದರಲ್ಲಿ ರೂಪ ಏನು, ಅದರ ಬಣ್ಣ ಏನು, ಅಲ್ಲಿ ಯಾವ ಆಕೃತಿಯಲ್ಲಿರ್ತಾನೆ, ಏನೆಲ್ಲ ಅದರ ಚಿಂತನೆಗಳನ್ನು ನಡೆಸಲಿಕ್ಕಿದೆ ಅನ್ನುವ ಈ ಚಕ್ರಗಳ ಬಗ್ಗೆ ಎಚ್ಚರ ಬರುವುದಕ್ಕೆ ಕಾರಣವಾದ ಶಕ್ತಿ ಆದ್ದರಿಂದಾಗಿ ಅದು ಅಧ್ಯಾತ್ಮವೇ. ಇನ್ನೂ ಸೂಕ್ಷ್ಮಕ್ಕೆ ಹೋದಾಗ ಅದರಲ್ಲಿ ನೆಲೆಸಿದ ಮನಸ್ಸು, ಅದು ಆತ್ಮ ಅಂತ ಅರ್ಥ. ಮನನ ಸೈಕಾಲಜಿ ಮತ್ತು ಅಧ್ಯಾತ್ಮವೇ. ಸೈಕಾಲಜಿ ಗೊತ್ತಿಲ್ಲದೆ ಬ್ರಹ್ಮಾಲಜಿ ಗೊತ್ತಾಗಲ್ಲ, ಜೀವಾಲಜಿ ಗೊತ್ತಾಗಲ್ಲ. ಜೀವಾಲಜಿ ಬ್ರಹ್ಮಾಲಜಿ ಕಡೆಗೆ ಹೋಗಬೇಕು ಅಂದರೆ ಸೈಕಾಲಜಿ ಬೇಕು. ಮನಃಶಾಸ್ತ್ರ ತಿಳ್ಕೊಂಡ ಮೇಲೆ ಅಲ್ಲಿಗೆ ಹೋಗ್ಲಿಕ್ಕೆ ಸುಲಭ. ಮತ್ತೆ ಆತ್ಮ ಅಂದರೆ ಜೀವ. ಈ ಮನಸ್ಸೇ ಆ ಒಂದು ರೀತಿ ಜೀವ ಅಂತ ಅಂದ್ಕೊಂಡು ಮೊದಲು ಪ್ರಾಕ್ಟೀಸ್ ಮಾಡ್ತಾ ಇರ್ತೇವೆ. ಆಮೇಲೆ ಮಧ್ಯದಲ್ಲಿ ಮಾತಾಡುವಾಗ ಯಾಕೋ ಇವತ್ತು ನನ್ನ ಮನಸ್ಸಿಗೆ ಇಷ್ಟ ಇಲ್ಲ, ನನ್ನ ಮನಸ್ಸು, ನಾನು ಬೇರೆ, ಮನಸ್ಸು ಬೇರೆ ಆಯಿತು, ಹಾಗಾದರೆ ನನ್ನ ಮನಸ್ಸು ನಾನು ಯಾರು ಹಾಗಾದರೆ? ಅದು ಜೀವ, ಅದು ಮತ್ತೆ ಆತ್ಮ. ಆ ಆತ್ಮದ ಅಧಿಕರಣಯುಕ್ತವಾದ ತಿಳುವಳಿಕೆ ಏನಿದೆ, ಅಧಿಕೃತವಾದ ಮಾಹಿತಿ ಏನಿದೆ ಜೀವದ ಬಗ್ಗೆ ತಿಳ್ಕೊಳ್ಳೋದು, ಅದೇ ಸ್ವಭಾವೋ ಅಧ್ಯಾತ್ಮ ಉಚ್ಯತೆ. ಪ್ರಪಂಚದ ಸ್ವಭಾವ, ದೇಹದ ಸ್ವಭಾವ, ಜೀವದ ಸ್ವಭಾವ, ಪರಮಾತ್ಮನ ಸ್ವಭಾವ, ಇದೆಲ್ಲದರ ಸ್ವಭಾವವನ್ನು ತಿಳ್ಕೊಳ್ಳೋದು ಸ್ವಭಾವ. ಆ ವಸ್ತು ಹೇಗಿದೆ ಹಾಗೇ ತಿಳ್ಕೊಳ್ಳುವುದು ಅಧ್ಯಾತ್ಮ. ನಮಗೇನು ಅಂದರೆ ಇವತ್ತು ಸ್ಪಿರಿಚುವಲ್ ಆ ಶಬ್ದ ಹಾಕಿಬಿಡ್ತೇವೆ, ಅದಕ್ಕೆ ಏನರ್ಥ ಅಂತ ಕೇಳೋದು. ಕೆಲವರು ಕುಡಿಯುವ ಸ್ಪಿರಿಟ್ ಇದೆ, ಅದನ್ನು ಕುಡಿದು ನಾವು ಸ್ಪಿರಿಚುವಲ್ ಅಂತ ಹೇಳ್ಕೊಳ್ಳೋರು ಇರ್ತಾರೆ, ಅದು ಉಪಯೋಗ ಇಲ್ಲ. ಅದರಿಂದಾಗಿ ಮುಖ್ಯವಾಗಿ ಬೇಕಾದ ಸಂಗತಿ ಪರಮಾತ್ಮನ ಚಿಂತನೆಯನ್ನು ಪಡೀಲಿಕ್ಕೆ ಈ ಲೋಕದ ಉಳಿದ ಎಲ್ಲವ ಸ್ವತ್ತುಗಳ ಬಗ್ಗೆಯೂ. ಯಾಕೆಂದರೆ ಈ ಸೃಷ್ಟಿ ಮಾಡಿದವನ ಕಡೆಗೆ ಹುಡುಕಾಟಕ್ಕೆ ಇದೆಲ್ಲ ಮೈಲಿಗಲ್ಲು. ಒಂದೇ ಸರ್ತಿ ಇಲ್ಲಿಂದ ಇಲ್ಲಿಗೆ ಹಾರಲಿಕ್ಕೆ ಆಗಲ್ಲ, ಇಲ್ಲಿಗೆ ಹಾರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿ ಪ್ರಪಂಚದ ಬಗ್ಗೆ ತಿಳಿತಾ 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 ಸೂಕ್ಷ್ಮಕ್ಕೆ 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 ಬಂದು ಅಂತರಂಗಕ್ಕೆ ಬಂದಾಗ ಅದು ಅಧ್ಯಾತ್ಮ. ಮತ್ತು ಇದೆಲ್ಲವೂ ವಿದ್ಯೆಯೇ. ವಿದ್ಯೆ ಅಂತಂದರೆ ಸಂಪತ್ತು ಅಂತ ಅರ್ಥ. ಅಂತಹ ಅಧ್ಯಾತ್ಮ ವಿದ್ಯಾ ವಿದ್ಯಾನ, ಆ ವಿದ್ಯೆ ಅಂತನ್ನುವುದು ಅಂತರಂಗದ ವಿದ್ಯೆ ಅಂತನ್ನುವುದೇ ನಿಜವಾದ ವಿದ್ಯೆ ಆಗುತ್ತೆ. ಯಾಕೆಂದರೆ ಅದು ಎಷ್ಟು ಕಾಲ ಕಳೆದಾಗಲೂ ಬದಲಾಗುವುದಿಲ್ಲ. ಸಬ್ಜೆಕ್ಟ್ ವೈಸು ಬದಲಾಗಲ್ಲ, ಸಿಲೆಬಸ್ಸು ಬದಲಾಗಲ್ಲ, ಮತ್ತು ಯಾವ ಕಾಲಕ್ಕೂ ಹೊಂದುವಂಥದ್ದು, ಎಲ್ಲರಿಗೂ ಅನುಸರಿಸುವಂಥದ್ದು. ಎಷ್ಟು ಥರದ ಜೀವರಿದ್ದಾರೋ ಅಷ್ಟು ಥರದ ಸ್ವಭಾವಗಳಿವೆ. ಹಾಗಾಗಿ ಎಲ್ಲರಿಗೂ ಒಂದೇ ರೀತಿ ಹೇಳೋದು ಬಹಳ ಕಷ್ಟ ಇದೆ. ಮತ್ತು ಅದು ಉಪಾಸನೆ ದೃಷ್ಟಿಯಿಂದ ಮತ್ತು ವೈವಿಧ್ಯ ಇದೆ, ಎಲ್ಲ ಒಂದೇ ಥರ ಅಲ್ಲ. ಆದರೆ ಹೋಗುವ ಶುರುವಿನ ದಾರಿ ಒಂದೇ ಥರ, ಮತ್ತು ಅದರಲ್ಲೂ ಸಣ್ಣ ಎಳೆ ಇದ್ದೇ ಇದೆ. ಆದರೆ ಅದು ಕೊನೆಗೆ ಮುಟ್ಟಿಸೋದು ಒಂದನ್ನೇ, ಶುರು ಒಂದೇ ಕೊನೆ ಒಂದೇ, ಮಧ್ಯದ ದಾರಿ ಒಂಚೂರು ಚೂರು ಆಚೆ ಈಚೆ ಆಚೆ ಈಚೆ ಆಗ್ತಾ ಇರುತ್ತೆ. ವಾದಃ ಪ್ರವದತಾಮಹಂ. ವಾದ ಅಂದರೆ ಯಾವುದು? ಆಚಾರ್ಯರು ಹೇಳುತ್ತಾರೆ, ತತ್ವದ ಜಿಜ್ಞಾಸೆಗಾಗಿ ನಡೆಯುವ ಗುರು ಶಿಷ್ಯರ ನಡುವಿನ ಸಂಕಥನ ಏನಿದೆ ಅದು ವಾದ. ಅಥವಾ ಇಬ್ಬರು ಆತ್ಮೀಯರಲ್ಲಿ ನನಗೆ ಸತ್ಯ ತಿಳಿಯಬೇಕು ಅಂತನ್ನುವ ಒಂದೇ ಹಠದಿಂದ ಕೃಷ್ಣನ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು, ಗೀತೆಯ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು, ಸರಿಯಾದ ಸತ್ವವನ್ನೇ ನಾನು ಅರ್ಥ ಮಾಡಿಕೊಳ್ಬೇಕು ಅಂತ ಹೊರಡುವ ಸಂಭಾಷಣೆ ಏನಿದೆ ಆ ವಾದದಲ್ಲಿ ನಾನಿರ್ತೇನೆ. ಅಲ್ಲಿ ಜಗಳ ಆಯಿತೋ, ಅಥವಾ ನಂದೇ ದೊಡ್ಡದು ಅನ್ನುವ ಹಠ ಬಂತೋ, ಅಥವಾ ಇವನನ್ನು ಹೇಗಾದರೂ ಸೋಲಿಸಬೇಕು ಅನ್ನೋದೇ ನನ್ನ ಉದ್ದೇಶ ಅನ್ನುವ ಜಿದ್ದು ಬಂತೋ, ಅಲ್ಲಿ ನಾನು ಹೊರಟೋಗ್ತೇನೆ. ವಾದ, ಆ ವಾದದಲ್ಲಿ ಪ್ರವದತಾಮಹಂ, ಒಳ್ಳೆಯ ಪ್ರವದ. ಪ್ರವದ ಅಂತಂದರೆ ಪ್ರಕೃಷ್ಟ ವಚನ, ಪ್ರಕೃಷ್ಟವಾದ ಚಿಂತನೆ. ಚೆನ್ನಾಗಿ ಹೇಳುವವ, ಚೆನ್ನಾಗಿ ಕೇಳುವವ, ಕೇಳುವ ಚೆನ್ನಾದ ಪ್ರಸಂಗ, ಇದು ಮೂರು ಇದ್ದರೆ ಮಾತ್ರ. ಎಲ್ಲೋ ತಮಾಷೆ ಮಾಡೋ ಇಬ್ಬರು ಒಳ್ಳೆ ಜ್ಞಾನಿಗಳೇ ಏನೇನೋ ತಮಾಷೆ ಮಾಡ್ತಿರ್ತಾರೆ, ಆಗ ಅದು ಸತ್ಯ ಆಗಬೇಕಾಗಿಲ್ಲ. ಅಥವಾ ಕೇಳುವವನಿಗೆ ಚೂರು ಇಂಟ್ರೆಸ್ಟ್ ಇಲ್ಲ, ಆಗ ಏನೋ ಹೇಳ್ತಿರ್ತಾನೆ, ಓ ಇವನಿಗೆ ಇಂಟ್ರೆಸ್ಟ್ ಇಲ್ವಾ ಅಂತ ಅವನು ಅದರಲ್ಲಿ ತೊಡಕು ಮಾಡ್ತಾನೆ.
ಅಥವಾ ಕೇಳೋನು ಭಾರಿ ಬುದ್ಧಿವಂತ ಇರ್ತಾನೆ, ಹೇಳೋನು ಏನು ಗೊತ್ತೇ ಇಲ್ಲ, ಅವನು ಸುಮ್ಮನೆ ಏನು ಒದರ್ತಾ ಇರ್ತಾನೆ, ಅವನಿಗೆ ಅರ್ಥ ಆಗ್ತದೆ ಇವನಿಗೇನು ಗೊತ್ತಿಲ್ಲ ಅಂತ. ಹಾಗಾಗಿ ಅದು ಯಾವಲ್ಲಿ ಒಂದು ದೋಷ ಆದರೂ ಕೂಡ ಅದರ ಚಿಂತನೆಯಲ್ಲಿ ಬಿದೋಯಿತು. ಅದನಿಗೆ ಪ್ರವಾದ ಅಂದರೆ ಒಳ್ಳೆಯ ಮಾತನ್ನು ಹೇಳುವ, ಕೇಳುವ ಮತ್ತು ಪ್ರಸಂಗದ ಜೊತೆಗೆ ಯಾವ ವಾದ ಹುಟ್ಟುತ್ತೋ ಅಲ್ಲಿ ನಾನಿದ್ದೇನೆ ಅಂತ ಹೇಳ್ತಾನೆ. ವಾದ ಪ್ರವದತಾಂ ಅಹಂ. ಹೀಗೆ ಭಗವಂತ ತನ್ನ ವಿಶೇಷ ರೂಪಗಳನ್ನು ಹೇಳಿ ಮುಂದೆ ಅಕ್ಷರಗಳಲ್ಲಿ ನಾನು ಎಲ್ಲಿದ್ದೇನೆ, ಸಮಾಸದಲ್ಲಿ ನಾನು ಎಲ್ಲಿದ್ದೇನೆ, ಕಾಲವಾಗಿ ನಾನು ಏನು ಮಾಡ್ತೇನೆ ಅಂತ ಮುಂದಿನ ಪದ್ಯದಲ್ಲಿ ಹೇಳ್ತಾನೆ. ಅದರ ಚಿಂತನೆಯನ್ನು ಮತ್ತೆ ನಾಳೆಯ ದಿನ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.